ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವ ವಿಡಿಯೋ ನೋಡೋದಕ್ಕೆ ಐಕಾನ್ ಕ್ಲಿಕ್ ಮಾಡಿ ಅಪೆಂಡಿಕ್ಸ್ ರೋಗವನ್ನು ನಿಯಂತ್ರಿಸುವ ಸುಲಭವಾದ ಮೂರು ಮನೆಮದ್ದು ಅಪೆಂಡಿಕ್ಸ್ ಆಗದೆಯಂತೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಎನ್ನುವ ಮಾತನ್ನು ನಾವು ಹಲವು ಮಂದಿಯಿಂದ ಕೇಳಿರುತ್ತೇವೆ ಅಪೆಂಡಿಕ್ಸ್ ಆಗುವ ಲಕ್ಷಣಗಳು ಇಲ್ಲಿವೆ ನೋಡಿ ಅಪೆಂಡಿಕ್ಸ್ ಆಗದ ಹೊಟ್ಟೆ ನೋವು ಜ್ವರ ವಾಂತಿ ಮತ್ತು ಮಲಬದ್ಧತೆ ಕಾಣಿಸಿಕೊಳ್ಳುತ್ತದೆ ಬನ್ನಿ ಅಪೆಂಡಿಕ್ಸ್ನ ಚಿಕಿತ್ಸೆ ಪಡೆಯಲು ಇಲ್ಲಿವೆ ಸುಲಭವಾದ ಮನೆಮದ್ದು ಅವು ಏನೆಂದು ನೋಡೋಣ ಮೊದಲನೆಯದು ಉಗುರು ಬೆಚ್ಚಗಿನ ಬಿಸಿ ನೀರು ಅಪೆಂಡಿಕ್ಸ್ನ ಚಿಕಿತ್ಸೆಗೆ ಉಗುರು ಬೆಚ್ಚಗಿನ ಬಿಸಿ ನೀರು ಪ್ರಮುಖ ಪಾತ್ರ ವಹಿಸಲಿದೆ ಬಿಸಿ ನೀರು ರೋಗಿಯ ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದೊಂದಿಗೆ ಕರುಳನ್ನು ಸ್ವಚ್ಛಗೊಳಿಸುತ್ತದೆ ಕರುಳಿನಲ್ಲಿ ಉರಿಯೂತ ಉಂಟಾಗುತ್ತದೆ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಿ ದೇಹಕ್ಕೆ ಶಮನ ನೀಡುತ್ತದೆ ಎರಡನೆಯದು ಮಜ್ಜಿಗೆ ಮಜ್ಜಿಗೆ ಅಪೆಂಡಿಕ್ಸ್ಗೆ ಚಿಕಿತ್ಸೆ ನೀಡಲು ತುಂಬ ಪರಿಣಾಮಕಾರಿ ಔಷಧಿಯಾಗಿದೆ ಇದು ಅಪೆಂಡಿಕ್ಸ್ನ ನೋವನ್ನು ಕಡಿಮೆ ಮಾಡುತ್ತದೆ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕಿ ಎರಡು ಮೂರು ಲೋಟ ಮಜ್ಜಿಗೆ ದಿನ ಕುಡಿದರೆ ಒಳ್ಳೆಯ ಫಲಿತಾಂಶ ಪಡೆಯಬಹುದು ಅಪೆಂಡಿಕ್ಸ್ನಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ಮಜ್ಜಿಗೆಯು ತಡೆಯುತ್ತದೆ ಇದರಿಂದ ಅಪೆಂಡಿಕ್ಸ್ ಕಡಿಮೆಯಾಗುವುದು ಮೂರನೆಯದು ಮೆಂತೆ ಚಹಾ ಮೆಂತೆ ಕಾಳಿನಿಂದ ಮಾಡಿದಂತಹ ಚಹಾವನ್ನು ಅಪೆಂಡಿಕ್ಸ್ನ ಚಿಕಿತ್ಸೆಗೆ ಪ್ರತಿದಿನ ಸೇವನೆ ಮಾಡಿ ಮೆಂತೆ ಕಾಳುಗಳು ಅಪೆಂಡಿಕ್ಸ್ನಲ್ಲಿ ಕಿವು ಮತ್ತು ಲೋಳೆ ಜಮೆಯಾಗುವುದನ್ನು ತಡೆಯುತ್ತದೆ ಇದರಿಂದ ಕೂಡ ಅಪೆಂಡಿಕ್ಸ್ ಕಡಿಮೆಯಾಗುವುದು ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್